ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಬಿಡಕ್ಕಾಗಲ್ಲ ಕೈ ಹಿಡ್ದಿರೋದು. ಹೊರಗೋಗಿ ಮಂಡಕ್ಕಿ ತಿನ್ನೋಣ. ನಾನ್ ನಿಮಗ್ ತಿನ್ನಿಸ್ತೀನಿ, ನೀವ್ ನನಗ್ ತಿನ್ಸಿ. ಆಮೇಲೆ ನೀವು ನಿಮ್ ಸೇನೆ ಕತೆ ಹೇಳಿ ನಂಗೆ, ನಾನು ನನ್ ಕತೆ ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲಿ ನಂಗೆ ಏನೇನ್ ಆಸೆಗಳಿತ್ತು, ನನ್ನ ಆಸೆಗಳೆಲ್ಲ ಹೇಗ್ ಮಣ್ಪಾಲಾಯ್ತು ಅಂತಾನು ಹೇಳ್ತೀನಿ. ಜಿಜಪ್ಪಾಯ್, ನನ್ ಕೈನ ಬಿಡು ಒಂದೇ. ಬಿಟ್ಟೆ. ಆದ್ರೆ ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ, ನಾನ್ ಅನ್ಕೊಂಡಿದ್ದನ್ನ ಸಾಧಿಸ್ತೆ ಬಿಡಲ್ಲ ನಾನು. ಹೋಗಿ ಹೋಗಿ ಹೋಗಿ. ಹೋಗಕ್ಕಾಗ್ತಿಲ್ಲ ಅಲ್ವಾ? ನಂಗೆ ಬಾಯರ್ಕೆ ಆಗ್ತಿದೆ, ನೀರ್ ತಗೊಂಡ್ ಬನ್ನಿ. ಹೋಗಿ 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 ಹೋಗಿ. ತಗೊಂಡ್ ಬನ್ನಿ, ತಗೊಂಡ್ ಬನ್ನಿ, ಬೇಗ 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 ತಗೊಂಡ್ ಬನ್ನಿ. ಕೊಡಿ 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 ಕೊಡಿ. ಪ್ರಭುತ್ವ ಮತ್ತು ಸಾಮಾನ್ಯ ಜನರ ನಡುವೆ ನಿಲ್ಲುವ ಆಡಳಿತ ನಡೆಸುವ ಜನರಿಗೆ ಸಂವೇದನಾಶೀಲತೆ ಬಹಳ ಮುಖ್ಯ. ಆಡಳಿತ ನಡೆಸುವವರು ಎಂದಿಗೂ ಮನುಷ್ಯತ್ವ ಮರೆತು ಮೃಗಗಳಂತೆ ವರ್ತಿಸಬಾರದು. ಜನರನ್ನು ಅಮಾನುಷವಾಗಿ ಕಾಣಬಾರದು. ಯಾವುದೇ ಪ್ರಭುತ್ವ ಯಶಸ್ವಿಯಾಗಿ ಚಲಿಸುವುದು ಸಾಮಾನ್ಯ ಜನರ ನೋವನ್ನು ಗುದ್ದುಗೆ ಕುಳಿತ ವ್ಯಕ್ತಿ ಆಲಿಸುವುದರಲ್ಲಿ ಅಡಗಿದೆ. ನೈತಿಕತೆಯ ಮಹತ್ವನು ಬರೀರಿ. ಹೊರಗೆ ರಾಜ ಅವ್ರ ಪ್ರತಿನಿಧಿನ ಅಳ್ತಿದ್ದಾರೆ. ಈ ಕೆಲ್ಸಕ್ಕೂ ಮುಂಚೆ ನಾನು ಬಡವ ಆಗಿದ್ದೆ ಅಂತ ಹೇಳ್ತಿದ್ರು. ಪದವಿನೇ ಹೀಗ್ ಮಾಡಿದ್ಯಂತೆ. ಯಾಕ್ ಗೊತ್ತಾ? ಯಾಕಂದ್ರೆ ನೈತಿಕತೆಯಲ್ಲಿ ಸ್ಥಿರತೆ ಇರಲ್ಲ. ನಿನ್ನ ಮಾತ್ ನಿಜ. ಮನುಷ್ಯ ನೈತಿಕವಾಗಿ ಗಟ್ಟಿ ಇದ್ರೆ ವ್ಯವಸ್ಥೆ ಭ್ರಷ್ಟ ಆಗಲ್ಲ. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ನೈತಿಕವಾಗಿ ಗಟ್ಟಿ ಮಾಡೋದು ಹೇಗೆ? ಇದಕ್ಕೊಂದು ದಾರಿ ಹುಡುಕ್ಲೇಬೇಕಲ್ವಾ ನಾವು? ನನಗನ್ಸುತ್ತೆ ಪ್ರಮಾಣ ತಗೋಬೇಕು. ಅಂದ್ರೆ ನಾವು ಆಣೆ ಮಾಡ್ತೀವಲ್ಲ, ಸಾಕಷ್ಟು ಜನ ಆಣೆ ನಂಬ್ತಾರೆ. ಯಾವ್ದ್ರ ಮೇಲೆ ಪ್ರಮಾಣ ಮಾಡಬೇಕು? ಅಂದ್ರೆ ನೀವು ಡೈರಿ ಬರೀತಿರಲ್ಲ,
ಇದರಲ್ಲಿ ಆದರ್ಶಗಳಿರುತ್ತೆ. ಇದ್ರ ಮೇಲೆ ಪ್ರಮಾಣ ಇಟ್ಕೊಂಡು ಜನರನ್ನ ನೈತಿಕವಾಗಿ ಸರಿ ಮಾಡಬಹುದು. ಇಲ್ಲ, ಅದು ನನಗೀಗಲೂ ನೀನ್ ಏನ್ ಹೇಳ್ತಿದ್ದೆ ಅಂತ ಅರ್ಥ ಆಗ್ತಿಲ್ಲ. ನಾನಿದ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನೀವು ಡೈರಿ ಬರೀತಿರಲ್ಲ, ಇದರಲ್ಲಿ ಆದರ್ಶಗಳಿರುತ್ತೆ. ಇದ್ರ ಮೇಲೆ ಪ್ರಮಾಣ ಇಟ್ಕೊಂಡು ಜನರನ್ನ ನೈತಿಕವಾಗಿ ಸರಿ ಮಾಡಬಹುದು. ನಾನಿದ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನಿನ್ನೆ ರಾತ್ರಿ ನೀನು ನನ್ನ ಡೈರಿ ಬಗ್ಗೆ ಕೊಟ್ಟಂತ ಆಲೋಚನೆ, ಅದರಿಂದ ಆಚೆ ಬರೋದಕ್ಕಾಗ್ತಿಲ್ಲ ನನಗೆ. ಹಾಗಾದ್ರೆ ಯಾವ್ದಾದ್ರೂ ಯೋಚನೆ ನಿಮ್ ತಲೆಯಲ್ಲಿ ಇದ್ರೆ ಅದರಿಂದ ನೀವು ಯಾವ್ದಾದ್ರೂ ಮಹತ್ತರವಾದ ಕಾರ್ಯ ಮಾಡ್ತೀರಾ, ಅದ್ರ ಬಗ್ಗೆನೇ ಯೋಚಿಸಿ. ಭೀಮ್ಬಾವ, ವಟಾರಕ್ಕೆ ವಡೋದರ ಮಹಾರಾಜರು ಪ್ರತಿನಿಧಿ ಬಂದಿದ್ದಾರೆ. ಭೀಮರಾವ್ ಎಲ್ಲಿ? ಏನ್ ಹೇಳಿದ್ರು ಮಹಾರಾಜರು? ನೀನ್ ಭೀಮರಾವ? ಭೀಮರಾವ್ ಬರ್ಲಿ, ತಿಳಿಸ್ತೀನಿ. ಬಂದೆ, ನಾನೇ ಭೀಮರಾವ್, ಹೇಳಿ. ಭೀಮರಾವ್, ನೀನ್ ಸ್ವೀಕಾರ ಮಾಡ್ತೀಯಾ? ನೀನು ನಿನ್ನ ಪತ್ರದಲ್ಲಿ ಬರೆದಿರೋದೆಲ್ಲ ಸತ್ಯ ಅಂತ? ಮತ್ತೆ ಈ ಅಧಿಕಾರಿನ ನೀವು ಬಂಧಿಸಿದಿರಲ್ಲ, ಇವರು ತಪ್ಪಿಸ್ಕೊಳ್ವಾಗ ಇವ್ರನ್ನ ಹಿಡಿಯೋದ್ರಲ್ಲಿ ನಿನ್ನ ಪಾತ್ರ ಇದೆ ಅಲ್ವಾ? ಆದ್ರೆ ಇವ್ರು ಮಾಡಿರೋದ್ರ ಬಗ್ಗೆ ಏನು? ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಭೀಮರಾವ್, ಕೇಳಿದ್ದಷ್ಟಕ್ಕೆ ಉತ್ತರ ಕೊಡು. ಹೌದು, ನನ್ನಿಂದಾನೇ ಇವ್ರನ್ನ ಹಿಡಿಯೋದಕ್ಕಾಯ್ತು. ನಿನಗೆ ಅರಿವಿದೆಯೋ ಇಲ್ವೋ ಇವರು ಮಹಾರಾಜರ ಅಧಿಕಾರಿ ಅಂತ? ಏನು ಮಹಾರಾಜರು ಭೀಮನ್ನ ಅಪರಾಧಿ ಅಂತ ಹೇಳ್ತಿದ್ದಾರಾ? ಭೀಮರಾವ್, ಪ್ರಶ್ನೆ ಕೇಳಿದ್ದಕ್ಕೆ ನೀನ್ ಮಾತ್ರ ಉತ್ತರ ಕೊಡ್ಬೇಕು. ಹೌದು, ಎಲ್ರಿಗೂ ಇವರು ಮಹಾರಾಜರ ಅಧಿಕಾರಿ ಅಂತ ಗೊತ್ತಿದೆ. ನನ್ನಿಂದಾನೇ ಇವ್ರನ್ನ ಹಿಡಿದಿದ್ದು ಕೂಡ. ಅಲ್ಲದೆ ಇಲ್ಲಿ ಏನೆಲ್ಲ ನಡೆದಿದೆಯೋ ಅದ್ರ ಬಗ್ಗೆ ನನಗೆ ಯಾವುದೇ ಪಶ್ಚಾತ್ತಾಪನೂ ಇಲ್ಲ. ಹೌದಾ? ಮಹಾರಾಜರು ಲಿಖಿತ ರೂಪದಲ್ಲಿ ತಮ್ಮ ತೀರ್ಮಾನವನ್ನು ತಿಳಿಸಿದ್ದಾರೆ. ಅಪ್ಪ, ವಡೋದರ ಮಹಾರಾಜರು ಏನ್ ತೀರ್ಮಾನ ತಗೊಂಡಿದ್ದಾರೆ ಅಂತ ಅದನ್ನ ತಿಳ್ಕೋಬೇಕು ನಾವು. ಅಣ್ಣ, ನನಗನ್ಸೋ ಪ್ರಕಾರ
ಈ ಸಲ ಆ ಭೀಮರಾವ್ ವಿರುದ್ಧ ಮಹಾರಾಜರು ನಿರ್ಧಾರ ತಗೊಂಡಿದ್ದಾರೆ ಅನಿಸ್ತಿದೆ. ಆ ಭೀಮರಾವ್ಗೆ ಸರಿಯಾದ ಶಿಕ್ಷೆ ಆಗುತ್ತೆ ನೋಡಿ. ನಮಗೂ ಅದೇ ಅಲ್ವಾ ಬೇಕಾಗಿರೋದು, ಭೀಮರಾವ್ಗೆ ಏನಾದ್ರೂ ಕೆಟ್ಟದಾಗ್ಲಿ ಅಂತ ತಾನೆ ಬಯಸೋದು. ನೋಡೋಣ ಏನಾಗುತ್ತೆ ಅಂತ. ಅಲ್ದೆ ಸಯಾಜಿ ಮಹಾರಾಜರು ಗೊತ್ತೇ ಇದೆಯಲ್ಲ ಅಪರಾಧಿಗಳಿಗೆ ಹೇಗೆ ಶಿಕ್ಷೆ ಕೊಡಬೇಕು ಅಂತ. ನೋಡೋಣ. ಮಂತ್ರಿಗಳೇ ಬೇಗ ಬೇಗ ಹೇಳಿ ಮಹಾರಾಜರ ನಿರ್ಧಾರ ಏನು ಅಂತ. ಮಹಾರಾಜರು ಆ ಭೀಮರಾವ್ನ ಕಟ್ಟಾಕಿ ಎಳ್ಕೊಂಡ್ ಬನ್ನಿ ಅಂತ ಹೇಳಿದಾರ, ಇಲ್ಲ ಅದಕ್ಕಿಂತ ದೊಡ್ಡದಾಗಿ ಏನಾದರೂ ಶಿಕ್ಷೆ ಹೇಳಿದಾರ? ಹೇಳಿ ಹೇಳಿ. ಹೌದು ಮಂತ್ರಿಗಳೇ, ಬೇಗ ಹೇಳಿ, ಈ ಭೀಮರಾವ್ಗೆ ಏನ್ ಶಿಕ್ಷೆ ಆಗಿದೆ, ಯಾವ ಶಿಕ್ಷೆ ಆಗಿದೆ? ಹಾ ಬೇಗ ಹೇಳಿ, ಏನ್ ಆದೇಶ ಕೊಟ್ಟಿದ್ದಾರೆ ಅಂತ. ಸರಿ, ಹಾಗಿದ್ರೆ ಲಿಖಿತ ಆದೇಶವನ್ನ ನಾನೇ ಓದ್ತೀನಿ. ಮಹಾರಾಜರ ಆದೇಶ ಹೀಗಿದೆ, ಅದೇನೆಂದ್ರೆ ಭೀಮರಾವ್ ವಿರುದ್ಧ ಯಾವ ಅಧಿಕಾರಿ ಅನ್ಯಾಯ ಎಸಗಿದ್ದಾರೋ ಅದರ ಬದಲಾಗಿ ಮಹಾರಾಜರು ಭೀಮರಾವ್ಗೆ ಪರಿಹಾರ ನೀಡಿದ್ದಾರೆ. ಭೀಮನಿಗೆ ಪರಿಹಾರ ರೂಪವಾಗಿ ಆಗಿರೋ ಒಪ್ಪಂದದಿಂದ ಮುಕ್ತನನ್ನಾಗಿ ಮಾಡಿ ವಿದ್ಯಾರ್ಥಿ ವೇತನದ ಬದಲಾಗಿ ಈಗ ವಡೋದರದಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಭೀಮರಾವ್ ತನ್ನ ಅನುಕೂಲನ ನೋಡಿಕೊಂಡು ವಡೋದರಾಗೆ ಕೆಲಸದ ನಿಮಿತ್ತ ಬರಬಹುದು. ಸಾಹೇಬ್ರೇ, ಮಹಾರಾಜರು ತಿಳಿಸಿ ನಾನು ಭೀಮರಾವನ ತಂದೆಯಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಆದರೆ ಭೀಮರಾವ್ ವಿದ್ಯಾರ್ಥಿ ವೇತನದ ಬದಲಾಗಿ ಇವತ್ತಲ್ಲ ನಾಳೆ ಸಂಸ್ಥಾನಕ್ಕೆ ಕೆಲಸ ಮಾಡಲೇಬೇಕು. ಮತ್ತೆ ಜೊತೆಗೆ ಯಾವ ಅಧಿಕಾರಿಯಿಂದ ಭೀಮರಾವ್ ಮತ್ತು ಅವರ ಜನರಿಗೆ ತೊಂದರೆ ಆಗಿದೆಯೋ ಅವರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಬನ್ನಿ, ಅವ್ರನ್ನ ಕರ್ಕೊಂಡು ಬನ್ನಿ. ಭೀಮರಾವ್, ಇದನ್ನ ಇಟ್ಕೋ, ಇದು ಮಹಾರಾಜರ ಲಿಖಿತ ಆದೇಶದ ಪ್ರತಿ. ಕರ್ಕೊಂಡು ನಡೀರಿ. ಮಹಾರಾಜರ ಹತ್ರ ಕೇಳಿ, ಬದಲಾವಣೆಗೆ ಒಂದು ಅವಕಾಶ ಕೊಡಿ ಅಂತ. ನಂಜುಂಡಣ್ಣ ನಿಂತ್ಕೊಳ್ಳಿ, ಎಲ್ಲೋಗ್ತಿದ್ದೀರಾ? ನಿನ್ನೆ ಎಗರಾಡ್ತಿದ್ರಿ, ನಾನು ಭೀಮರಾವ್ ಅಲ್ಲ, ನಾನು ಭೀಮರಾವ್ ಅಲ್ಲ ಅಂತ. ಏನಾಯ್ತು ಅದಕ್ಕೆ? ಭೀಮರಾವ್ನ ಸಮರ್ಥರಿಗೆ ಗೆಲುವಾಯ್ತಲ್ಲ, ಭೀಮ್ನ ಹೋರಾಟಕ್ಕೆ ನಿಂತವರೇ ಗೆದ್ದಿದ್ದು. ಹಾ, ಪರಿಹಾರ ಸಿಕ್ತು, ಭೀಮಂಗೆ ಸಿಕ್ತು, ನಿನಗೆ ಸಿಕ್ತು, ಮತ್ತೆ ನಿನ್ನ ಮನೆಯವ್ರಿಗೆಲ್ಲ ಸಿಕ್ತು. ಆದರೆ ನಿನ್ನೆ ನಾನು ಭೀಮರಾವ್, ನಾವು ಭೀಮರಾವ್ ಅಂತ ಹೇಳಿದ್ರಲ್ಲ, ಅವ್ರಿಗೆಲ್ಲ ಏನ್ ಸಿಕ್ತು ಹೇಳಪ್ಪ?
ನಂಜುಂಡ ನಂಜ್ ಕಾರೋದನ್ನ ಬಿಡು. ಏಯ್ ಸುಮ್ನಿರಮ್ಮ, ನಂಜುಂಡಣ್ಣ ಮಾತಾಡ್ಲಿ ಬಿಡು. ನಿಮ್ ಬಾಲ ಬೇಕು ಅಂತಾನೆ ಈ ವಿಷಯ ಕೆದಕ್ತಾ ಇದಾನಲ್ಲ, ಮತ್ತೆ ಕೇಳಿಸ್ಕೊಳ್ಳಿ. ನಂಜುಂಡಣ್ಣ ಮಾತಾಡಿ. ಹಾ ನಂಜುಂಡಣ್ಣ ಮಾತಾಡಿ, ಇವ್ರಿಗೆ ಎದ್ರಕೊಳ್ಳೋದು ಮಾತಾಡಿ. ಹೌದು, ನೆನೆ ಎಷ್ಟೊಂದ್ ಜನ ಬಂದು ನಾನು ಭೀಮಾ ನಾವೆಲ್ಲ ಭೀಮಾ ಅಂತ ಕೂಗಾಡಿದ್ರು, ಅವ್ರಿಗೇನ್ ಸಿಕ್ತು ಇದ್ರಿಂದ? ಎರಡು ದಿನದಿಂದ ಉಪವಾಸ ಕೂತಿದ್ರು, ಅವ್ರು ತಿಂದ್ರೋ ಇಲ್ವೋ ಅಂತ ಕೇಳೋದಿಕ್ಕೆ ಯಾರು ಹೋದ್ರಪ್ಪ ಹೇಳಿ? ಎರಡು ದಿವಸದ ಕೂಲಿ ಬೇರೆ ಹೋಗಿದೆ ಅವ್ರಿಗೆ, ದುಡ್ಡು ಹೋಗ್ಲಿ ಅತ್ಲಾಗೆ, ಆದ್ರೆ ಇವನು ಕೇಳಕ್ಕಾದ್ರೂ ಹೋದ್ನ? ಅಯ್ಯೋ ಭೀಮಾ ಏನೋ ಗೆದ್ದ ಹೋರಾಟದಲ್ಲಿ, ಭೀಮನ್ಗೆ ಅನುಕೂಲ ಆಯ್ತು, ಮಗ ಒಡೋದರ ಹೋಗ್ತಿಲ್ಲ, ರಾಮ್ಜಿಗೆ ನೆಮ್ಮದಿ ಸಿಕ್ತು, ಎಲ್ಲ ಅನುಕೂಲನು ಭೀಮನ್ ಕುಟುಂಬಕ್ಕೇನೆ. ಈ ಕಿಟ್ಟಿ, ಮಧು, ಕಮಲ, ಮೂರ್ತಿ, ಸರಸಮ್ಮ ಇವರು ಇದ್ರೆಲ್ಲ ಹೋರಾಟದಲ್ಲಿ, ಅವ್ರಿಗೇನ್ ಲಾಭ ಇದ್ರಿಂದ? ಏನೂ ಇಲ್ಲ. ಅಯ್ಯೋ ಗೆದ್ದೆ ಅಂತ ಭೀಮಾ ಬೀಗ್ತಾನೆ, ಮತ್ತೇನೂ ಇಲ್ಲ. ನಾನ್ ಹೇಳ್ತೀನಿ ಏನ್ ಸಿಕ್ತು ಅಂತ. ಏನ್ ಅವಶ್ಯಕತೆ ಇದೆ? ಅವಶ್ಯಕತೆ ಇದೆ. ಇವ್ರು ತಪ್ಪು ಮಾತಾಡ್ತಿದ್ದಾರೆ, ಯಾವಾಗ್ಲೂ ತಪ್ಪೇ ಮಾತಾಡ್ತಿರ್ತಾರೆ. ಇವತ್ ನಾನ್ ಇವ್ರನ್ನ ಸರಿ ಮಾಡ್ತೀನಿ. ಸಾಹೇಬರು ಶುದ್ಧ ಆಗ್ತಿದ್ದಾರೆ. ನಮಸ್ತೆ ಸಾಹೇಬ್ರೆ. ಹೇಳಿ ಸಾಹೇಬ್ರೆ, ಮಹಾರಾಜರು ಏನ್ ಆದೇಶ ಕೊಟ್ರು ಆ ಭೀಮರಾವ್ ವಿರುದ್ಧ? ಯಾಕೆ, ನಿಮಗೆ ಯಾಕೆ ಹೇಳ್ಬೇಕು? ಯಾರು ನೀವು? ಅರೆ ಸಾಹೇಬ್ರೆ, ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನ್ ಮೇಘನಾಥ್. ಇವನು ನನ್ನ ಚಿಕ್ಕ ಮಗ ಮಹಿಪಾಲ, ಇವನು ನನ್ನ ದೊಡ್ಡ ಮಗ ಶಿಶುಪಾಲ. ಸಾಹೇಬ್ರೇ, ನಾವೇ ಅಲ್ವಾ ಎಲ್ಲ ಸುದ್ದಿನೂ ಸಾಹೇಬ್ರಿಗೆ ತಂದು ತಲುಪಿಸ್ತಿದ್ದು ಭೀಮರಾವ್ ವಿರುದ್ಧವಾಗಿ. ಅದರಿಂದಾನೆ ಭೀಮರಾವ್ ವಿರುದ್ಧ ಸಾಹೇಬ್ರು ಇಷ್ಟು ತೀವ್ರವಾಗಿ ತೀರ್ಮಾನ ತಗೊಂಡಿದ್ದು. ಸಾಹೇಬ್ರೇ, ನಮಗ್ ಭರವಸೆ ಇದೆಯಪ್ಪ, ಆ ಮಹಾರಾಜರ ಆದೇಶ ಭೀಮರಾವ್ ವಿರುದ್ಧ ಬಂದಿರುತ್ತೆ ಅಂತ. ಏನು ಅಂತ ಹೇಳಿ ಸಾಹೇಬ್ರೇ, ಆದೇಶ ಏನು? ಮಹಾರಾಜರ ಆದೇಶ ಭೀಮರಾವ್ ವಿರುದ್ಧ ಅಲ್ಲ, ಭೀಮರಾವ್ ಪರವಾಗಿ ಆದೇಶ ಆಗಿದೆ. ಭೀಮರಾವ್ ಇಲ್ಲೇ ಇರಲಿ ಅಂತ ಮಹಾರಾಜರು ಆದೇಶ ಕೊಟ್ಟಿದ್ದಾರೆ. ಏನ್ ಹೇಳ್ತಿದ್ದೀರಾ ಸಾಹೇಬ್ರೆ, ಹೇಗಾಗುತ್ತೆ ಇದು? ಇಲ್ಲ, ತಪ್ಪಾದೇಶ ಸಾಹೇಬ್ರೆ. ಅಯ್ಯೋ, ಮಹಾರಾಜರಿಗೆ ಅರ್ಥನೆ ಆಗ್ತಿಲ್ವಾ? ವಿದ್ಯಾರ್ಥಿ ವೇತನನು ಕೊಡ್ತಾರೆ, ಕೆಲ್ಸನೂ ಕೊಟ್ಟಿದ್ದಾರೆ, ಈಗ ಭೀಮರಾವ್ ಪರವಾಗಿ ಆದೇಶ ಕೊಟ್ಟಿದ್ದಾರೆ. ನೀವು ಎಂತ ಅಧಿಕಾರಿಗಳು, ಮಹಾರಾಜರಿಗೆ ಅರ್ಥ ಮಾಡ್ಸಕ್ಕಾಗಲ್ವಾ? ಅಯ್ಯೋ ಹೇಳಿ ಮಹಾರಾಜರಿಗೆ, ಆ ಭೀಮನ್ ಪರವಾಗಿರ್ಬೇಡಿ ಅಂತ, ಅದು ಇಂಥ ಕೆಳವರ್ಗದವ್ರ ಜೊತೆ ಇರಲೇಬಾರ್ದು ಅಂತ. ಇಲ್ಲ ಅಂದ್ರೆ ಭವಿಷ್ಯದಲ್ಲಿ ಇವರೇ ನಮ್ಗೆ ಮುಗ್ಗಲ ಮುಳ್ಳ ಕೂತ್ಕೋತಾರೆ. ಹೌದು ಸಾಹೇಬ್. ಅಪ್ಪ, ನಂಗಿನ್ನು ಇಂಥ ಆದೇಶ ಮಹಾರಾಜರು ಹೆಂಗ್ ಕೊಟ್ರು ಅಂತಾನೆ ತಿಳಿತಾ ಇಲ್ಲ. ಎಲ್ಲಾ ನಕ್ಷತ್ರಗಳು ಭೀಮರಾವ್ ಪರವಾಗಿವೆ. ಸಾಕು, ಹುಷಾರ್, ಮಹಾರಾಜರ ಆದೇಶದ ವಿರುದ್ಧ ಇನ್ನೊಂದೇ ಒಂದು ಮಾತು ಬಂದ್ರು. ಇಲ್ಲ ಇಲ್ಲ ಸಾಹೇಬ್ರೆ, ಮಹಾರಾಜರ ಆದೇಶದ ವಿರುದ್ಧ ನಾವೇನು ಮಾತಾಡ್ತಿಲ್ಲ, ನಿಮ್ಗೆ ಅರ್ಥ ಮಾಡ್ಸೋಕ್ ಪ್ರಯತ್ನ ಪಡ್ತಿದೀವಿ ಅಷ್ಟೇ. ಈ ರೀತಿ ಶುದ್ಧೀಕರಣ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸಾಹೇಬ್ರೆ. ನಿಮ್ಮ ಮಹಾರಾಜರ ಆದೇಶನ ಹೀಗೇನೆ ಈ ಚಿಕ್ಕ ಜಾತಿ ಪರವಾಗಿ ಕೊಡ್ತಾನೆ ಇದ್ರು ಅಂದ್ರೆ ಏನು ಮರ್ಯಾದೆ ಇರುತ್ತೆ ನಿಮ್ ಬಗ್ಗೆ ಈ ಚಿಕ್ಕ ಜಾತಿಯವ್ರಿಗೆ ಅಥವಾ ಮಹಾರಾಜರಿಗೆ? ನಿಮ್ ಯಾರು ಗೌರವ ಕೊಡಲ್ಲ ಸಾಹೇಬ್ರೆ, ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ಕೇಳಿ ಮಹಾರಾಜ್ರೆ, ಆ ಭೀಮರಾವ್ ಮೇಲೆ ಒಂದು ಕಣ್ಣಿಟ್ಟಿರಿ. ಅವನು ಏನೇನು ಮಾಡ್ತಾನೆ, ಅವನ್ ಮಾಡೋ ಪ್ರಯತ್ನಗಳನ್ನೆಲ್ಲ ತಡೆದು ಬಿಡಿ. ಯಾಕೆಂದ್ರೆ ನಿಮ್ ದುಡ್ಡನ್ನ ಉಪಯೋಗಿಸ್ಕೊಂಡು ಅವನು ಓದ್ ಮುಗಿಸಿ ಬೇರೆ ಏನಾದರೂ ಕೆಲಸ ಮಾಡ್ತಿದ್ರೆ ಮತ್ತೆ ನೀವು ಮಾಡಿದ ಪ್ರಯತ್ನ ಎಲ್ಲ ವಿಫಲ ಆಗೋದಿಲ್ವಾ? ಅರೆ, ಇವ್ರ ಮಾತನ್ನ ಕಿವಿ ಮೇಲೆ ಹಾಕೋಬೇಡಿ. ನಿಮ್ಮನ್ನ ನನ್ನ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಾರೆ. ಹುಷಾರು, ಕಳಿಸಿ ಅವ್ರನ್ನ ಇಲ್ಲಿಂದ. ಏನ್ ಹೇಳ್ತಿದ್ರ ಸಾಹೇಬ್ರೆ? ಹೋಗಿ ಇಲ್ಲಿಂದ, ಹೋಗಿ. ಸಾಹೇಬ್ರೆ, ನಾವಂತೂ ನಿಮ್ಮ ಒಳ್ಳೆ ಹೋಗ್ತೀರಾ ಇಲ್ಲ ಸೈನಿಕರನ್ನ ಕರಿಬೇಕಾ? ಹೊರಡಿ, ಹೋಗ್ರಿ, ನನ್ನ ಕಣ್ಮುಂದೆ ನಿಂತ್ಕೋಬೇಡಿ. ಹೋಗ್ತೀವಿ ಸಾಹೇಬ್ರೆ, ಆದ್ರೆ
ನಾನು ಹೇಳಿದ್ರ ಬಗ್ಗೆ ಸ್ವಲ್ಪ ಹೋಗಿ ಹೋಗಿ ಹೋಗಿ. ಆಯ್ತಾ ನಿಮ್ ಶುದ್ಧೀಕರಣ, ಬನ್ನಿ. ಅಪ್ಪ, ಈ ಮಹಾರಾಜರ ಅಧಿಕಾರಿ ಎಷ್ಟು ಕೊಬ್ಬು, ನಮಗೆ ಹೋಗು ಅಂತಾನೆ? ಸರಿಯಾಗಿ ಬುದ್ಧಿ ಕಲಿಸ್ಬೇಕಪ್ಪ. ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಏನ್ ಮಾಡ್ಬೇಕು ಅಂತ ನಾನು ಹೇಳಿ? ಗೆದ್ದವ್ರು ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ. ನಾವೇನು ಮಾಡಕ್ಕಾಗಲ್ಲ, ಏನು ಇಲ್ಲ. ನೋಡ್ದ ಹೇಗ್ ಓಡಿಸ್ರು ಅಂತ ನಮ್ಮನ್ನ? ನಾವಂತೂ ಯೋಚನೆ ಮಾಡ್ಬೇಕು, ಬರೀ ಯೋಚನೆ ಮಾಡ್ತಿರ್ಬೇಕು. ಬನ್ನಿ ಕೂತ್ಕೊಂಡು ಚೆನ್ನಾಗಿ ಯೋಚನೆ ಮಾಡೋಣ, ಆ ಭೀಮ್ರಾವ್ನ ಹಾಳು ಮಾಡೋಕೆ ಏನ್ ಮಾಡಬಹುದು ಅಂತ. ಈ ಹೋರಾಟದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಅವ್ರು ಏನಂತ ಘೋಷಣೆ ಕೂಗಿದ್ರು ಹೇಳಿ? ನಾನು ಭೀಮ್ರಾವ್ ಅಂತಲ್ವಾ. ಎಲ್ರೂ ತಮ್ ತಮ್ಮ ಮನೆಗೆ ಹೋದ್ಮೇಲೆ ಅವರಿಗೆ ಅವರಲ್ಲೇ ಒಬ್ಬ ಭೀಮ್ರಾವ್ ಅನ್ನೋ ಹೆಸರಿನ ಶಕ್ತಿ ಸಿಕ್ಕಿರುತ್ತೆ. ಹೋರಾಡೋದನ್ನ ಕಲ್ತಿರ್ತಾರೆ. ಇನ್ಮೇಲೆ ಜೀವನದಲ್ಲಿ ಯಾವುದೇ ಕಷ್ಟ ಬಂದ್ರು ಈ ಹೋರಾಟದ ತರಾನೇ ಧೈರ್ಯದಿಂದ ಸಂಘರ್ಷ ಮಾಡ್ತಾರೆ. ಹೌದು, ನಿಮ್ಮಾತ್ ನಿಜಾನೆ. ಯಾರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಕ್ಕಾಗದೇ ಇರ್ಬೋದು, ನಮ್ಮ ಆರೋಗ್ಯ ಜೊತೆಗೆ ನಮ್ಮ ಯೋಚನೆ ಕೂಡ ಹುಷಾರಾಗಿರೋದು ಬಹಳ ಮುಖ್ಯ. ಆ ಯೋಚನೆನ ನನ್ನ ಗಂಡ ಸರಿ ಮಾಡಿದ್ರು. ಅದಕ್ಕೆ ಬೇಕಾಬಿಟ್ಟಿ ಮಾತಾಡೋದನ್ನ ಬಿಟ್ಬಿಡಿ.